ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮನಸ್ಸು ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಬಿಟ್ಟುಕೊಡಿ ಹೀಗಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎದುರೆ ಚಂದ್ರಶೇಖರನಾಥ ಸ್ವಾಮೀಜಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸ್ವಾಮೀಜಿಯವರ ಮಾತು ಕೇಳಿದಂತಹ ಸಿದ್ದರಾಮಯ್ಯ ವೇದಿಕೆ ಮೇಲೆ ಒಂದಿಷ್ಟು ಗಲಿಬಿಲಿಗೊಂಡಿದ್ರು. ನಂತರ ಈ ವಿಚಾರವನ್ನು ಹೈಕಮಾಂಡ್ ನಿರ್ಧರಿಸುತ್ತೆ, ಅವರೇ ನಿರ್ಧಾರ ಮಾಡ್ತಾರೆ ಬಿಡಿ ಅಂತ ಹೇಳಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರ ಆಪ್ತರು ಒಬ್ಬರಾದ ಮೇಲೊಬ್ಬರು ಹೇಳ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಸಿಎಂ ಆಗುವ ಕಾಲ ಹತ್ತಿರ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಉಪಮುಖ್ಯಮಂತ್ರಿಯವರ ಆಪ್ತರು. ಮುಖ್ಯಮಂತ್ರಿ ಮಾಡಿ ಪುನರಚನೆ ಮಾಡಿ. ಮೇ 18 136 ಸೀಟು ಗೆದ್ದು ಬಹುಮತದ ಸರ್ಕಾರ ಬಂದ ದಿನ ತೂಗಿ ಅಳದ ಹೈಕಮಾಂಡ್ ಸಿದ್ದರಾಮಯ್ಯ ಸಿಎಂ, ಡಿ ಕೆ ಶಿ ಒಬ್ಬರೇ ಡಿಸಿಎಂ ಅಂತ ಘೋಷಣೆ ಮಾಡಿತ್ತು. ಸಿದ್ದರಾಮಯ್ಯ ವಿಲ್ ಬಿ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಡಿ ಕೆ ಶಿವಕುಮಾರ್ ವಿಲ್ ಬಿ ದ ಓನ್ಲಿ ಒನ್ ಡೆಪ್ಯೂಟಿ ಸಿಎಂ ಆಫ್ ಕರ್ನಾಟಕ. ಸರ್ಕಾರ ರಚನೆಯ ಹೈಕಮಾಂಡ್ ಸೂತ್ರ ಏನಿತ್ತು ಅನ್ನೋದು ಇನ್ನೂ ನಿಗೂಢ. ಎರಡೂವರೆ ವರ್ಷ ಸಿದ್ದು, ಉಳಿದ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಸಿಎಂ ಎಂಬೆಲ್ಲ ಮಾತು ದಿಲ್ಲಿಯಿಂದ ಬೆಂಗಳೂರುವರೆಗೂ ಕೇಳಿಬಂದಿತ್ತು. ಆದರೆ ಮೊನ್ನೆಯ ಲೋಕಸಭೆ ಚುನಾವಣೆ ಮುಗಿಯುತ್ತಲೇ ಅಧಿಕಾರ ಹಸ್ತಾಂತರ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಅಧಿಕಾರ ಹಸ್ತಾಂತರದ ಚರ್ಚೆ ಮುನ್ನುಡಿ ಬರೆದಿದ್ದೆ, ಸಮುದಾಯಕ್ಕೊಬ್ಬ ಡಿಸಿಎಂ ಎಂಬ ಮಾತು ತೇಲಿಬಂದದ್ದು. ಇದೀಗ ಕೆಂಪೇಗೌಡ ಜಯಂತಿ ವೇದಿಕೆಯಲ್ಲೇ ಅಧಿಕಾರ ಹಸ್ತಾಂತರದ ಕೂಗು ಪ್ರಬಲಗೊಂಡಿದೆ. ಸಿಎಂ ಸಿದ್ದರಾಮಯ್ಯ ಮುಂದೆಯೇ ಡಿ ಕೆ ಶಿವಕುಮಾರ್ ಸಿಎಂ ಆಗಲಿ, ಸಿದ್ದರಾಮಯ್ಯ ಸಿಎಂ ಸೀಟು ಬಿಟ್ಟುಕೊಡಲಿ ಎಂದು ಚಂದ್ರಶೇಖರ ಸ್ವಾಮೀಜಿ ಒತ್ತಾಯಿಸಿದ್ದಾರೆ. ಆದ್ರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ನೀವು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೆ. ಸ್ಟೇಜ್ನಲ್ಲಿ ಹೀಗೆ ಮಾತನಾಡಿದ ಬಳಿಕವೂ ಸ್ವಾಮೀಜಿ ಹೇಳಿಕೆ ಹಾಗೆ ಇತ್ತು. ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡುವಾಗಲೂ ಅದೇ ಹೇಳಿಕೆ ಸಮರ್ಥಿಸಿಕೊಂಡ್ರು. ಹಳ ವರ್ಷದಿಂದ ಅವ್ರು ಆಗ್ಬೇಕಾದದ್ದಿದೆ, ಅದಿನ್ನೂ ಆಗಿಲ್ಲ. ಈ ವರ್ಷ ಬಂದಿರೋದು ಕಾಂಗ್ರೆಸ್ ಅಧಿಕಾರಕ್ಕೆ 135 ಸೀಟು, ಮತ್ತು ದುಡ್ಡು ಖರ್ಚು ಮಾಡಿರೋದು ಡಿ ಕೆ, ಓಡಾಡಿರೋದು ಡಿ ಕೆ, ಮತ್ತು ಅವರಿಗೆ ಆಗಬೇಕಾದದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಸಿದ್ದರಾಮಯ್ಯನವರು ಆಗಲೇ ಅನುಭವಿಸಿರೋದ್ರಿಂದ ಮನಸ್ಸು ಮಾಡಿ ಇವರು ಆಗಲಿ, ಇವ್ರಿಗೂ ಒಳ್ಳೆಯದಾಗಲಿ. ಚಂದ್ರಶೇಖರ ಸ್ವಾಮೀಜಿಗಳ ಈ ಮಾತಿಗೆ ಮುಜುಗರದಿಂದಲೇ ತಿರುಗೇಟು ಕೊಟ್ಟರು ಸಿಎಂ. ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಆ ತರ ನಡ್ಕೊಳ್ಳೋದು. ಚಂದ್ರಶೇಖರ ಸ್ವಾಮೀಜಿ ಮಾತಿಗೆ ಕಾಂಗ್ರೆಸ್ನ ಕೆಲ ನಾಯಕರು ಟಕ್ಕರ್ ಕೊಟ್ಟರು. ಬದಲಾವಣೆ ಚರ್ಚೆ ಯಾಕೆ ಬರ್ತಾ ಇದೆ? ಹೈಕಮಾಂಡ್ ಮಾಡ್ತಾರೆ, ಮಾಮಗಳು ಹೇಳಿದ್ರು ಮಾಡೋದಿಲ್ಲ, ಯಾರು ಮಾಡೋದಿಲ್ಲ. ಹೈಕಮಾಂಡ್ ಅದ ಕಲೆ ಐತಿ, ಅವ್ರು ಮಾಡ್ತಾರೆ, ಮಾತಿನ ಪ್ರಕಾರ ನಡ್ಕೊಂತಾರೆ ಅವರವರು. ಹೈಕಮಾಂಡ್ ಐತಲ್ಲ ಅದಕ್ಕೆಲ್ಲ ಅಂದ್ಮೇಲೆ ಯಾರು ಹೇಳಿದ್ರೆ ಏನು ನಡೆಯೋದಿಲ್ಲ, ಎಲ್ಲ ಹೈಕಮಾಂಡ್ ಆಪ್ ಇರೋದು. ತಾನೇ ಸ್ವಾಮೀಜಿಯವರು ಆಯಿತು, ಅದು ಒಂದು ಕಾಲ ಬರುತ್ತೆ. ಬಟ್ ಹೈಕಮಾಂಡು ಶಾಸಕರು ತೀರ್ಮಾನ ಮಾಡುವಂಥದ್ದು ಸ್ವಾಮೀಜಿಯವರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅದೆಲ್ಲ ನಮಗೆ ಒಂದು ಪಕ್ಷ ಇದೆ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ, ಅದನ್ನು ಮೀರಿದಂಥ ಶಾಸಕರಿದ್ದಾರೆ. 2 ವರ್ಷಕ್ಕೋ 1 ವರ್ಷಕ್ಕೋ ಅದೆಲ್ಲ ತೀರ್ಮಾನ ಮಾಡೋದು ಆ ವೇದಿಕೆಯಲ್ಲಿ ಮುಖ್ಯಮಂತ್ರಿಯವ್ರನ್ನ. ಇದನ್ನು ಈಗ ಸ್ವಾಮೀಜಿಯವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಬಿಟ್ಟರೆ ಶಾಸಕರು ಕೂಡ ಇದ್ರ ಬಗ್ಗೆ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಾರೆ. ಹೇಳಿ ಅವರವರು ಸ್ವಂತ ಅಭಿಪ್ರಾಯನ ಹೇಳಿದ್ದಾರೆ. ಅದು ತಪ್ಪ ಸರಿನೋ ನಿರ್ಧಾರ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಬಿಟ್ಟಿದ್ದು. ಬಟ್ ಅಲ್ಟಿಮೇಟ್ ಯಾರು ಎಷ್ಟೇ ಹೇಳಿದ್ರು ಪಕ್ಷವೇ ತೀರ್ಮಾನ ಮಾಡುತ್ತೆ. ಸಿಎಂ ಬದಲಾವಣೆ, ಡಿ ಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಅನ್ನೋ ಚರ್ಚೆ ಶುರುವಾಗ್ತಿರೋವಾಗಲೇ ಸಿಎಂ ಟೀಮ್ ಸಿದ್ದು ಪರ ಬ್ಯಾಟಿಂಗ್ಗೆ ಇಳಿಯಿತು. ಯಾರು ಬಿಟ್ಕೊಡೋಕೆ ಹೋಗ್ತಾರೆ ನಡೀದೆ, ಅವ್ರು ಕೇಳಿದ ಕ್ಷಣಕ್ಕೆ ಬಿಡೋಕ್ಕಾಗ್ತಿತ್ತ. ಈಗ ಅವ್ರ ಸ್ವಾಮಿಗಳು ಜಾಗ ಬಿಟ್ಕೊಡಲಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಕೊಡ್ತಾರೆ ಅಂತ ಕೇಳಿ ಸುಮ್ಮನೆ ಅವೆಲ್ಲ ಆಗೋವಂಥದ್ದು ಹೇಳಿದ್ರೆ ನಡೀತದೆ. ಆಗದಿರೋ ಈಗ ಸ್ವಾಮಿಗಳು ಎಸ್ ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕ್ಕೊಂಡು ತನ್ನ ಬಿಟ್ಕೊಡ್ತಾರಾ? ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ. ನಡೀರಿ, ಸಿ ಎಂ ಸ್ಥಾನ ಈಗ ಖಾಲಿ ಇಲ್ಲ, ಭರ್ತಿ ಮಾಡೋಕ್ಕೆ
ಡಿ ಸಿ ಎಂ ಸ್ಥಾನಗಳು ಖಾಲಿಯಾವೆ, ಅದನ್ನು ಭರ್ತಿ ಮಾಡಿ ಅಂತ ಹೇಳಿದೀವಿ ಅಷ್ಟೇ. ಆಯ್ತು, ಪ್ರಚಾರಕ್ಕೋಸ್ಕರನೇ ಹೇಳ್ತಾರೆ ಅಂತ ಅವ್ರು ಹೇಳ್ಕೊಂಡ್ಲಿ ಬಿಡಿ, ನನಗೇನು, ನೀವೇ ಬಂದಿದ್ದೀರಿ. ನೀವು ಬಂದಾಗ ನನ್ನ ಮನಸ್ಸಿನಲ್ಲಿ ಏನು ಭಾವನೆ ಇದೆ ಹೇಳಿದ್ದೀನಿ, ಅದು ತಪ್ಪು ಸರಿ ಅಂತಕ್ಕಂಥದ್ದನ್ನು ಅವ್ರು ಯಾವ ರೀತಿ ಬೇಕಾದ್ರೂ ಅರ್ಥ ಮಾಡ್ಕೊಂಡ್ಲಿ, ನಂದೇನು ಅಡ್ಡಿ ಇಲ್ಲ ಅದಕ್ಕೆ. ಅವರು ಈ ಎಲೆಕ್ಷನ್ನು ಮತ್ತು ಮುಂದಿನ ಎಲೆಕ್ಷನ್ನು ಅವರೇ ಇರ್ತಾರೆ. ಮುಂದಿನ ಐದು ವರ್ಷ, ಇನ್ನು 10 ವರ್ಷ ರೀ, 5 ವರ್ಷಕ್ಕೆ ಆಗ್ತಾ ತೆಗಿತೀರಿ. ಚಂದ್ರಶೇಖರ ಸ್ವಾಮೀಜಿ ಹೇಳಿಕೆಯೇ ಇದೀಗ ಪ್ರತಿಪಕ್ಷಗಳ ಟೀಕೆಗೂ ಅಸ್ತ್ರವಾಗಿದೆ. ಡಿ ಕೆ ಸುರೇಶ್ ಸೋತಿದ್ದು ಯಾರಿಂದ ಅನ್ನೋದು ಡಿ ಕೆ ಶಿವಕುಮಾರ್ಗೆ ಗೊತ್ತಾಗಿದೆ. ಅದರ ಫಲವಾಗಿ ಈಗ ಈ ಎಲ್ಲ ಹೇಳಿಕೆಗಳು ಬರುತ್ತಿವೆ ಅಂತಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್. ಮತ್ತೆ ಕೌಂಟರ್, ಸಿದ್ದರಾಮಯ್ಯನವರು 3 ಉಪಮುಖ್ಯಮಂತ್ರಿಗಳಾಗಬೇಕು ಅಂತೇಳಿ ಹಿನ್ನೆಲೆ ಗಾಯಕರವರು, ಸಿದ್ದರಾಮಯ್ಯನವರು ಹಿನ್ನೆಲೆ ಗಾಯಕರಾಗಿ ಕಳೆದ 3-4 ತಿಂಗಳಿಂದನೂ ಈ ಹೇಳಿಕೆಗಳನ್ನು ಬಿಡ್ತಾ ಇದ್ದಾರೆ. ಅದಕ್ಕೆ ಕೌಂಟ್ರಾಗಿ ಇವತ್ತು ಸಿದ್ದರಾಮಯ್ಯನವರು, ಅದು ಅವರು ಧರ್ಮಾತ್ಮರಾಗಿದ್ದರೆ ಹಂಗಾರೆ ಸಿದ್ದರಾಮಯ್ಯ ಏನು, ಕಾಂಗ್ರೆಸ್ ಅವರು ಉತ್ತರ ಕೊಡಬೇಕು. ಅವ್ರ ಎದುರುಗಡೆನೆ ನೀವು ಅಧಿಕಾರದಿಂದ ಇಳಿಬೇಕು ಅಂತ ಸ್ವಾಮೀಜಿಯವರು ಹೇಳಿದ್ಮೇಲೆ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಗೌರವ ಇದ್ರೆ ಅವರು ಈ ಸಮಾಜದಲ್ಲಿ ಒಂದು ನನಗೆ ಗೌರವ ಐತೆ, ನಾನು 15 ಸರಿ ಬಜೆಟ್ ಮಂಡಿಸಿದ್ದೀನಿ ಈ ಥರ ಎಲ್ಲ ಹೇಳ್ತಾರಲ್ಲ, ಅವ್ರಿಗೇನಾದರೂ ಗೌರವ ಇದ್ರೆ ನನಗನ್ಸ್ತೈತೆ ಅವ್ರು ರಾಜೀನಾಮೆ ಕೊಡೋದು ಒಳ್ಳೇದು. ಇಷ್ಟು ಅವಮಾನ ಆದಮೇಲೆ ನನಗನ್ಸ್ತೈತೆ ಅವರಂತೂ ಆ ಸ್ಥಾನದಲ್ಲಿ ಕೂತ್ಕೊಳಲ್ಲ ಅಂತ ನನಗನ್ಸ್ತಾ ಇದೆ. ಗೊಂದಲ ಇದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ, ಸರ್ಕಾರಕ್ಕೆ ಆಪತ್ತಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಆಗ್ತದೆ. ಇದನ್ನೇ ನಾವು ಹೇಳಿದ್ವಿ, ಸರ್ಕಾರ ಬಹಳ ದಿನ ಉಳಿಯಲ್ಲ ಅಂತ ನಾನು ಯಾಕೆ ಹೇಳಿದ್ದು ಅಂದರೆ ಈ ಇದರಿಂದನೇ ನಾನು ಹೇಳಿದ್ದು, ಒಳಗಡೆ ಬೆಂಕಿ ದಗದಗ ಅಂತ ತೂರಿತಾ ಇದೆ, ಅದರಿಂದ ಈ ಸರ್ಕಾರ ಬಹಳ ದಿನ ಇರಲ್ಲ ಅನ್ನೋ ಮಾತನ್ನು ನಾವು ಹಿಂದೆ ಹೇಳಿದಾಗ ಕುಚೋದ್ಯ ಮಾಡಿದರು. ಈಗ ಅರ್ಥ ಆಗ್ತಾ ಇದೆ ಯಾರು ಇದ್ರ ಹಿಂದೆ ಇದ್ದಾರೆ, ಯಾರು ಆಗಿದೆ ಇದೆಲ್ಲನೂ ಕೂಡ ಇವತ್ತು ಬೀದಿಗೆ ಬಂದಿರೋದ್ರಿಂದ ನನಗನ್ಸುತ್ತೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಒಳ್ಳೆಯದು. ಸರ್ಕಾರ ಅಲ್ಲಾಡ್ತಿದೆ, ಯಾವುದೇ ಕ್ಷಣದಲ್ಲಾದರೂ ಬೀಳಬಹುದು ಎಂಬ ಮಾತುಗಳು ಕೇಳಿಬರುತ್ತಿರುವಾಗಲೇ ಆಗಿರೋ ಈ ಬೆಳವಣಿಗೆ ಇದೀಗ ಸರ್ಕಾರದ ಅಸ್ತಿತ್ವದ ಮೇಲೆ ಪರಿಣಾಮ ಬೀರೋದು ನಿಶ್ಚಿತ. ಸಿಎಂ ಬದಲಾವಣೆ, ಡಿಸಿಎಂ ನೇಮಕ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಊಹಾಪೋಹಕ್ಕೆ ರೆಕ್ಕೆಪುಕ್ಕ ಬಂದಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಪಕ್ಷದೊಳಗಿನ ಎಲ್ಲ ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನ ಮಾಡಲಾಗ್ತಿದೆ. ಆದರೆ ಡಿಸಿಎಂ ಪಟ್ಟ ಬೇಕು ಅಂತ ಬೇಡಿಕೆ ಇಟ್ಟವರೆಲ್ಲರೂ ಬೆಂಗಳೂರಿನಲ್ಲೇ ಇದ್ದಾರೆ, ಇಲ್ಲಿದ್ದುಕೊಂಡೇ ಮೆಸೇಜ್ ಪಾಸ್ ಮಾಡುತ್ತಿದ್ದಾರೆ. ನಾನು ಡಿಸಿಎಂ ಆಕಾಂಕ್ಷಿ ಅಲ್ಲ, ಅಧ್ಯಕ್ಷಗಿರಿ ಹೈಕಮಾಂಡ್ ಅವ್ರು ಆಗೋದ್ರೆ ಆಗ್ತೀರಿ, ಮಂತ್ರಿಗಿರಿ ರಾಜೀನಾಮೆ ಕೊಡ್ತೀನಿ. ನಮ್ಮೆಲ್ಲ ಪೇಪರ್ ಅಲ್ಲಿ ಮಾತಾಡೋರೆಲ್ಲ ಹೋಗಲ್ಲ, ಹೈಕಮಾಂಡ್ ಅಲ್ಲಿ ಮಾತಾಡಿಕೊಂಡು ಅವರೆಲ್ಲ ಪರಿಹಾರ ತಗೊಂಡು ಬರಲಿ, ಏನೇನು ಬೇಕು ಪರಿಹಾರ ಯಾರು ಬೇಕಾದ್ರೂ ತಗೊಳ್ಳಿ, ಮಾಧ್ಯಮದ ಮುಂದೆ ಚರ್ಚೆ ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ನಾನು ಮಾಧ್ಯಮದ ಮುಂದೆ ನಾನು ಕೂಡ ಏನು ಚರ್ಚೆ ಮಾಡೋಕ್ಕೆ ಹೋಗುದಿಲ್ಲ. ನನಗೇನು ಡಿ ಕೆ ಶಿವಕುಮಾರ್ ಹೇಳ್ದಂಗೆ ನಾವು ನಡ್ಕೋಬೇಕು ಅಂತ ಏನಿಲ್ಲ, ನಮಗೆ ಸ್ವಂತ ಬುದ್ಧಿ ಇದೆ. ನಾನು ಲಾ ಗ್ರಾಜುಯೇಟ್ ಇದ್ದೀನಿ, ನನಗೇನು ಬುದ್ಧಿ ಬರ್ತಿತ್ತು ಆ ಬುದ್ಧಿ ಅಂತ ನಾನು ಕೆಲಸ ಮಾಡ್ತೀನಿ, ಮಾತು ಹೇಳ್ತೀನಿ. ಆಯಿತು, ಪ್ರಚಾರಕ್ಕೋಸ್ಕರನೇ ಹೇಳ್ತಾರೆ ಅಂತ ಅವ್ರು ಹೇಳ್ಕೊಂಡ್ಲಿ ಬಿಡಿ, ನನಗೇನು, ನನಗೀಗ ನಾನೇ ನಿಮ್ಮನ್ನು ಹುಡುಕೊಂಬಂದಿಲ್ಲ, ನೀವೇ ಬಂದಿದ್ದೀರಿ. ನೀವು ಬಂದಾಗ ನನ್ನ ಮನಸ್ಸಿನಲ್ಲಿ ಏನು ಭಾವನೆ ಇದೆ ಹೇಳಿದ್ದೀನಿ. ಹೀಗೆ ಜಟಾಪಟಿ ನಡೆಯುತ್ತಿರುವಾಗಲೇ ಸಿಎಂ ಡಿಸಿಎಂ ದೆಹಲಿ ತಲುಪಿದ್ದಾರೆ. ನಾಯಕರನ್ನ ಭೇಟಿಯಾಗಿ ಎಲ್ಲ ವಿಚಾರ ವಿವಾದಗಳಿಗೆ ಪರಿಹಾರ ಕಂಡುಕೊಳ್ಳಲಿದ್ದಾರೆ. ಹಾಗಾಗಿ ದಿಲ್ಲಿಯ ನಿರ್ಧಾರ ಇದೀಗ ಎಲ್ಲರಲ್ಲೂ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಕುರ್ಚಿ ಕಚ್ಚಾಡದ ವಿಚಾರಗಳೆಲ್ಲವೂ ಕೂಡ ತಾರಕಕ್ಕೇರಿರುವಾಗಲೇ ಸಿಎಂ ಡಿಸಿಎಂ ದೆಹಲಿಗೆ ಹಾರಿದ್ದಾರೆ. ಇವತ್ತು, ನಾಳೆ, ನಾಡಿದ್ದು 3 ದಿನ ದೆಹಲಿಯಲ್ಲಿ ಬೀಳ್ಬಿಡ್ತಾ ಇದ್ದಾರೆ. ಅಲ್ಲೂ ಕೂಡ ಇವತ್ತು ರಾಜ್ಯದ ಸಂಸದರು, ಕೇಂದ್ರದ ಮಂತ್ರಿಗಳ ಜೊತೆಗೂ ಕೂಡ ಒಂದು ಸಭೆಯನ್ನು ನಡೆಸಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಇನ್ನು ಪ್ರಧಾನಮಂತ್ರಿಯವರು ಕೂಡ ಭೇಟಿಯಾಗ್ತಾರೆ, ಕೇಂದ್ರ ಸಚಿವರನ್ನ ಭೇಟಿಯಾಗ್ತಾರೆ. ಸಿಎಂ ಡಿಸಿಎಂ ಇಬ್ಬರೂ ಕೂಡ ಜೊತೆಯಾಗಿ ಭೇಟಿ ನೀಡಿ ಅವರ ಜೊತೆಗೆ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಯೋಜನೆಗಳ ಬಗ್ಗೆ ಮತ್ತು ವಿಶೇಷವಾಗಿ ಮುಂದಿನ ಬಜೆಟ್ನ ಸಂದರ್ಭದಲ್ಲಿ ರಾಜ್ಯಕ್ಕೆ ಸಂಬಂಧಿಸಿರುವಂತಹ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಅದರ ಬಗ್ಗೆ ವರದಿ ನಿಮಗೆ ತೋರಿಸ್ತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ. ನಾಳೆ ಮತ್ತು ನಾಡಿದ್ದು 2 ದಿನವೂ ದೆಹಲಿಯಲ್ಲೇ ಇಬ್ಬರೂ ವಾಸ್ತವ್ಯ ಹೂಡಲಿದ್ದಾರೆ. ಇವತ್ತಿನಿಂದ 3 ದಿನಗಳ ಕಾಲ ಇಬ್ಬರೂ ನಾಯಕರು ಕೇಂದ್ರ ಸರ್ಕಾರದ ಪ್ರಮುಖ ಮಂತ್ರಿಗಳನ್ನು ಭೇಟಿ ಮಾಡುವುದು ಫೈನಲ್ ಆಗಿದೆ. ಇನ್ನೊಂದು ಕಡೆ ಸಂಸತ್ ಅಧಿವೇಶನ ನಡೀತಾ ಇದ್ದು, ದೆಹಲಿಯಲ್ಲಿರುವ ಕರ್ನಾಟಕದ ಎಲ್ಲ ಲೋಕಸಭಾ ಹಾಗೂ ರಾಜ್ಯಸಭಾ ಸದಸ್ಯರನ್ನು ಕರೆಸಿ ಇವತ್ತು ಸಿಎಂ ಡಿಸಿಎಂ ಸಭೆಯನ್ನು ಮಾಡಿದ್ರು. ರಾಜ್ಯದ ಎಲ್ಲ ಸಂಸದರಿಗೂ ಮುಖ್ಯಮಂತ್ರಿಗಳು ಬೇಡಿಕೆ ಪತ್ರ ಕೊಟ್ಟಿದ್ದಾರೆ. ರಾಜ್ಯದ ಅಭಿವೃದ್ಧಿಗೆ ಹೇಗೆಲ್ಲ ಶ್ರಮಿಸಬೇಕು, ಯಾವ್ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಅನುದಾನ ಬೇಕು ಅಂತ ಪಟ್ಟಿ ಮಾಡಿ ಸಂಸದರಿಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಸಂಸದರಿಗೆ ಸಿಎಂ ಕೇಳಿದ್ದೇನು?
ಸಂಸದರ ಜೊತೆಗಿನ ಸಭೆಯಲ್ಲಿ ಸಿಎಂ ಕೊಟ್ಟಿರುವ ಬೇಡಿಕೆಗಳಿವು. ಇಷ್ಟೇ ಅಲ್ಲ, ನಾಳೆ ನಾಡಿದ್ದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಒಟ್ಟಾಗಿ ಕೇಂದ್ರ ಸಚಿವರನ್ನ ಭೇಟಿ ಮಾಡಲಿದ್ದಾರೆ. ಪ್ರಮುಖವಾಗಿ ಕರ್ನಾಟಕ ರಾಜ್ಯಸಭಾ ಸದಸ್ಯೆ ಹಾಗೂ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್, ಕೇಂದ್ರ ಗೃಹ ಸಚಿವ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತಾರೆ. ಆಮೇಲೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ, ಕೇಂದ್ರ ಜಲಶಕ್ತಿ ಸಚಿವ ಡಾಕ್ಟರ್ ಸಿಆರ್ ಪಾಟೀಲ್, ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಜೊತೆ ಮಾತುಕತೆ ನಡೆಸುತ್ತಾರೆ. ಜೂನ್ 29ಕ್ಕೆ ಪ್ರಧಾನಿ ಸಿಎಂ ಭೇಟಿ. ಜೂನ್ 29 ಶನಿವಾರ ಬೆಳಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡ್ತಾರೆ. ಪ್ರಧಾನಮಂತ್ರಿಗಳ ಕಚೇರಿಯಿಂದ ಈಗಾಗಲೇ ಸಮಯ ನಿಗದಿಯಾಗಿದೆ. ರಾಜ್ಯಕ್ಕೆ ಹೆಚ್ಚುವರಿ ಅನುದಾನ, ಅಭಿವೃದ್ಧಿ ಯೋಜನೆಗಳು ಹಾಗೂ ಕರ್ನಾಟಕದಲ್ಲಿ ಆಗಬೇಕಾಗಿರುವ ಪ್ರಮುಖ ಕೆಲಸಗಳ ಬಗ್ಗೆ ಪ್ರಧಾನಮಂತ್ರಿಗಳ ಹತ್ತಿರ ಚರ್ಚೆ ಮಾಡ್ತಾರೆ. ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಿಂದ ಕಳಿಸಿರ್ತಕ್ಕಂಥ ಯೋಜನೆಗಳಿದ್ದಾವಲ್ಲ, ಆ ಯೋಜನೆಗಳ ಪಟ್ಟಿನೆಲ್ಲ ಕೊಡ್ತೀವಿ. ಮತ್ತೆ ರಾಜ್ಯ ಸರ್ಕಾರದ ಪರವಾಗಿ ನೀವೆಲ್ಲರೂ ಕೂಡ ಈ ಯೋಜನೆಗಳನ್ನು ಮಂಜೂರು ಮಾಡಿಸ್ತಕ್ಕಂಥ, ಹಣ ಬಿಡುಗಡೆ ಮಾಡಿಸ್ತಕ್ಕಂಥ ಸಂಪನ್ಮೂಲ, ರಾಜ್ಯ ಸರ್ಕಾರಕ್ಕೆ ಸಂಪನ್ಮೂಲ ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಜಿಎಸ್ಟಿ ಬಾಕಿ ಹಣ ಬರ ಪರಿಹಾರಕ್ಕೆ ಮನವಿ ಮಾಡ್ತಾರೆ. ಕಳೆದ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಭದ್ರಾ ಮೇಲ್ದಂಡೆ ಯೋಜನೆ ರಾಷ್ಟೀಯ ಯೋಜನೆ ಅಂತ ಘೋಷಿಸಿ 5,000 ಕೋಟಿಯನ್ನು ನಿಗದಿ ಮಾಡಿತ್ತು. ಈ ಹಣ ಬಿಡುಗಡೆಗೂ ಸಿಎಂ ಒತ್ತಾಯ ಮಾಡ್ತಾರೆ. ಮೇಕೆದಾಟು ಯೋಜನೆಗೆ ಬೇಕಾದ ಅನುಮೋದನೆಗೆ ಮನವಿ ಮಾಡ್ತಾರೆ. ಬಾಕಿ ಉಳಿದಿರುವ ಎತ್ತಿನಹೊಳೆ ಮಹದಾಯಿ ಯೋಜನೆಗೆ ಆರ್ಥಿಕ ನೆರವು ಕೋರಲಿದ್ದಾರೆ. ಮಂಗಳೂರು ಬಂದರ್ನಿಂದ ಬೆಂಗಳೂರುವರೆಗೆ ಆರ್ಥಿಕ ಕಾರಿಡಾರ್ ಹಾಗೆ ಬೀದರ್ನಿಂದ ಬೆಂಗಳೂರುವರೆಗೆ ಆರ್ಥಿಕ ಕಾರಿಡಾರ್, 320 ಕಿಲೋಮೀಟರ್ ಕರಾವಳಿ ತೀರದ ಆರ್ಥಿಕ ಅಭಿವೃದ್ಧಿಗೂ ಹಣಕಾಸಿನ ನೆರವು ಕೋರಿ ಮನವಿ ಸಲ್ಲಿಸಲಿದ್ದಾರೆ. ಅಂದಹಾಗೆ ಸಂಸದರ ಸಭೆಯಲ್ಲಿ ಫಸ್ಟ್ ಟೈಮ್ ಕೇಂದ್ರ ಸಚಿವರಾದ ಕುಮಾರಸ್ವಾಮಿಯವರನ್ನ ಸಿಎಂ ಸಿದ್ದರಾಮಯ್ಯ ಅಭಿನಂದಿಸಿದ್ರು. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಒಟ್ಟಿಗೆ ಅಕ್ಕಪಕ್ಕದಲ್ಲೇ ಕೂತಿದ್ರು. ಇನ್ನು ತಮ್ಮನ ಸೋಲಿನ ಶಾಕ್ನಲ್ಲಿದ್ದ ಡಿಕೆ ಶಿವಕುಮಾರ್ ಡಾಕ್ಟರ್ ಮಂಜುನಾಥ್ ಅವರ ಕೈಕುಲುಕಿ ಅಭಿನಂದಿಸಿದ್ರು. 3 ದಿನದ ಭೇಟಿಯಲ್ಲಿ ರಾಜ್ಯದ ಅಭಿವೃದ್ಧಿ ವಿಷಯದಲ್ಲಿ ಕೇಂದ್ರ ಸರ್ಕಾರವನ್ನ ಭೇಟಿ ಮಾಡ್ತಾರೆ. ಇದರ ಜೊತೆಗೆ ರಾಜ್ಯದಲ್ಲಿ ಆಗ್ತಿರೋ ರಾಜಕೀಯ ಬೆಳವಣಿಗೆಗಳ ಬಗ್ಗೆಯೂ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಜೊತೆ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಲೋಕಸಭೆಯಲ್ಲಿ ವಿರೋಧ ಪಕ್ಷಗಳ ಸಂಖ್ಯೆ 234ಕ್ಕೆ ಜಿಗಿತಾ ಇದ್ದಂತೆಯೇ ಲೋಕಸಭೆಯ ಒಳಗಿನ ಕದನವೂ ಕೂಡ ಜೋರಾಗ್ತಾ ಇದೆ. ಇವತ್ತು ಸಿಂಗೋಲ್ ಹೆಸರಿನಲ್ಲಿ ಸಮರ ಶುರು ಮಾಡಿದ್ದಾರೆ. ಸಂಸತ್ತಿನಿಂದ ಸಿಂಗೋಲನ್ನು ತೆಗೆದು ಅಲ್ಲಿ ಸಂವಿಧಾನವನ್ನು ಇಡಬೇಕು, ಸಂವಿಧಾನವನ್ನು ಉಳಿಸಬೇಕು ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸಿಂಗೋಲ್ ಸಂಘರ್ಷ ಶುರುವಾಗಿದ್ದು ಯಾವ ಕಾರಣಕ್ಕಾಗಿ, ಪ್ರಧಾನಮಂತ್ರಿ ಬಗ್ಗೆ ಏನು ಹೇಳಿದ್ದಾರೆ, ಬಿಜೆಪಿಯವರು ಏನು ಹೇಳ್ತಿದ್ದಾರೆ, ವಿರೋಧ ಪಕ್ಷದವರು ಏನಂದರು ಅನ್ನೋದ್ರ ಬಗ್ಗೆ ವರದಿಯನ್ನು ನಿಮಗೆ ತೋರಿಸ್ತೀನಿ. ಸೆಂಗೋಲ್ ರಾಜರಾಜ ಚೋಳರ ಕಾಲದ ರಾಜದಂಡ, 5 ಅಡಿ ಉದ್ದದ ಚಿನ್ನದ ಲೇಪಿತ ಬೆಳ್ಳಿಯ ನಂದಿ ವಿಗ್ರಹದ ಕೆತ್ತನೆ ಇರುವ ನ್ಯಾಯದ ಪರಿಕಲ್ಪನೆಯ ಸೆಂಗೋಲ್ ಈಗ ಎನ್ಡಿಎ ಸರ್ಕಾರ ಮತ್ತು ಇಂಡಿಯಾ ಕೂಟದ ಪಾಲಿಗೆ ರಾಜಕೀಯ ಅಸ್ತ್ರವಾಗಿದೆ. ಸಂಸತ್ ಭವನದಲ್ಲಿ ಲೋಕಸಭೆಯ ಸ್ಪೀಕರ್ ಪೀಠದ ಬಲಭಾಗದಲ್ಲಿ ಪ್ರತಿಷ್ಠಾಪನೆಯಾಗಿರುವ ಸೆಂಗೋಲ್ ತೆಗೆದು ವಾಪಸ್ ಮ್ಯೂಸಿಯಂಗೆ ಹಾಕಿಯಂತ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಕಳೆದ ವರ್ಷ 28ರಂದು ನೂತನ ಸಂಸತ್ ಭವನ ಲೋಕಾರ್ಪಣೆಯಾಯಿತು. ಅವತ್ತು ಧಾರ್ಮಿಕ ವಿಧಿವಿಧಾನಗಳ ಬಳಿಕ ತಮಿಳುನಾಡಿನಿಂದ ತಂದ ಈ ಸೆಂಗೋಲನ್ನು ಪ್ರಧಾನಮಂತ್ರಿ ಪ್ರತಿಷ್ಠಾಪನೆ ಮಾಡಿದ್ರು. ಸಂಸತ್ ಕಿ ಇಸ್ ನಯಿ ಇಮಾರತ್ ಮೇ ಪವಿತ್ರ ಸೆಂಗೋಲ್ ಕಿ ಬಿ ಸ್ಥಾಪನಾ ಹುಯಿ ಹೈ. ಮಹಾನ್ ಚೋಲ್ ಸಾಮ್ರಾಜ್ಯ ಮೇ ಸೆಂಗೋಲ್ ಕೋ ಕರ್ತವ್ಯ ಪಥ ಕಾ ಸೇವಾ ಪಥ ಕಾ ರಾಷ್ಟ್ರ ಪಥ ಕಾ ಪ್ರತೀಕ ಮಾನಾ ಜಾತ. ಅಂದು ಪ್ರಧಾನಿ ಮೋದಿ ಕೊಟ್ಟ ಹೇಳಿಕೆ ಮತ್ತು ಸೆಂಗೋಲ್ ಈಗ ವಿಪಕ್ಷಗಳ ಟಾರ್ಗೆಟ್ ಆಗಿದೆ. ಇದು ರಾಜರ ಆಡಳಿತ ಅಲ್ಲ, ಪ್ರಜೆಗಳ ಆಡಳಿತ. ಪ್ರಜಾಪ್ರಭುತ್ವ ಸಂವಿಧಾನ ಇರುವಾಗ ರಾಜದಂಡ ಯಾಕೆ ಅಂತ ಮೊದಲು ದನಿ ಎತ್ತಿದ್ದು ಸಮಾಜವಾದಿ ಪಕ್ಷದ ಸಂಸದ ಆರ್.ಕೆ. ಚೌಧರಿ. ಈಗ ಚೌಧರಿ ಹೇಳಿಕೆಯನ್ನ ವಿಪಕ್ಷದವರೆಲ್ಲ ಸಮರ್ಥನೆ ಮಾಡಿಕೊಳ್ತಿದ್ರೆ ಬಿಜೆಪಿ ಹಾಗೂ ಬಿಜೆಪಿ ಮಿತ್ರ ಪಕ್ಷದ ನಾಯಕರು ನಿಗಿನಿಗಿ ಕೆಂಡ ಕಾರ್ತಿದ್ದಾರೆ. ಜಬ್ಸೇ ದೇಶ್ ಮೇ ಸಂವಿಧಾನ ಲಾಗೂ ಹುವಾ ಹೈ ತಬ್ಸೇ ದೇಶ್ ಮೇ ಲೋಕತಂತ್ರ ಹೈ. ಲೋಕತಂತ್ರ ಕಾ ಜೋ ಪ್ರತೀಕ ವೋ ಸಂವಿಧಾನ ಹೈ. ಲೇಕಿನ್ ಬಿಜೆಪಿ ಸರ್ಕಾರ ನೇ ಖಾಸ್ಕರ್ ಜೋ ಪಿಛಲಿ ಸರ್ಕಾರ ಹೈ ಮೋದಿ ಜೀಕೆ ನೇತೃತ್ವ ಮೇ ಉಸ್ ಸಂಸತ್ ಭವನ್ ಮೇ ಜಹಾಂ ಸ್ಪೀಕರ್ ಬೈಠತೆ ಹೈ ದಾಹಿನಿ ತರಫ್ ಸೆಂಗೋಲ್ ಸ್ಥಾಪಿತ ಕರ್ ದಿಯಾ ಹೈ. ಸೆಂಗೋಲ್ ತಮಿಳು ಭಾಷಾ ಕಾ ಶಬ್ದ ಹೈ, ಉಸ್ಕಾ ಹಿಂದಿ ಮಾನೆ ಹೈ ರಾಜದಂಡ. ಇಸ್ಲಿಯೇ ಹಮಾರಿ ಮಾಂಗ್ ಹೈ ಕಿ ಅಗರ್ ಲೋಕತಂತ್ರ ಬಚಾನಾ ಹೈ. क्षेत्र की जनता ने आपको विकास के कार्यों के लिए चुना है कि यहाँ पर आकर इस तरीके की विवादित राजनीति करने के लिए? एक साथ आगे
बढ़ने का प्रयास करें, ना कि इस तरीके के विवादित बयान देकर बंटवारे की राजनीति करें। कि उन्हें ये लगा होगा कि प्रधानमंत्री जी जब शपथ लेने गए थे तो प्रणाम नहीं किया था, हो सकता है इसी वजह से उनकी भावना इस तरह की आई हो कि हटे और कॉन्स्टिट्यूशन। अच्छा कॉन्स्टिट्यूशन, हम ही अगर ये बात पूछे कि सरकार को कॉन्स्टिट्यूशन के लिए लगाने के लिए क्या दिक्कत है, उन्होंने क्या सोच रखा है, रोज कुछ सेंसेशनल बात ऐसी बोलनी है कि हम चर्चाओं में आ जाए, इन बातों का कोई अर्थ नहीं। नहीं, मैं कह रही हूँ कि ये डेमोक्रेटिक है, अब राजतंत्र रहा नहीं और वो राजतंत्र का प्रतीक है, इसलिए उसको हटाना चाहिए। तो उनकी मामला है, वो कर रहे हैं जो उचित हुआ है, नरेंद्र मोदी जी ने किया है और उसको रहना चाहिए। ಸಂಸತ್ ಭವನದಲ್ಲಿ ಸೆಂಗೋಲ್ ಪ್ರತಿಷ್ಠಾಪನೆ ಆಗಿದೆ, ತೆಗೆಯಲ್ಲ ಅಂತಿದ್ದಾರೆ ಬಿಜೆಪಿಯವರು. ಎಕ್ಸ್ ಖಾತೆಯಲ್ಲಿ ಯೋಗಿ ಆದಿತ್ಯನಾಥ್, ಸಮಾಜವಾದಿ ಪಕ್ಷಕ್ಕೆ ಭಾರತೀಯ ಇತಿಹಾಸ ಅಥವಾ ಸಂಸ್ಕೃತಿಗೆ ಗೌರವವಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರೆ, ಅಮಿತ್ ಮಾಳವಿಯ ರಾಜವಂಶದ ಗುಲಾಮರು ಈಗ ನಮಗೆ ಪ್ರಜಾಪ್ರಭುತ್ವದ ಬಗ್ಗೆ ಉಪನ್ಯಾಸ ನೀಡುತ್ತಾರೆಯೇ ಅಂತ ಕಿಡಿಕಾರಿದ್ದಾರೆ. ಇವತ್ತು ಸಂಸತ್ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ ಮಾಡಿದ್ರು. ರಾಷ್ಟ್ರಪತಿ ಅವರನ್ನ ಸೆಂಗೋಲ್ ಹಿಡ್ಕೊಂಡೇ ಸ್ವಾಗತಿಸಿ ವಿಪಕ್ಷಗಳಿಗೆ ಸರ್ಕಾರ ತಿರುಗೇಟು ಕೊಡಿತು. ಸೆಂಗೋಲ್ ಸಮರದ ಮಧ್ಯೆ ರಾಷ್ಟ್ರಪತಿಗಳ ಭಾಷಣಕ್ಕೂ ವಿಪಕ್ಷಗಳು ಅಡ್ಡಿಪಡಿಸಿದ್ವು. ಇದಕ್ಕೆ ಕಾರಣ ನೀಟ್ ಎಕ್ಸಾಮ್ ಹಗರಣ, ಇವಿಎಂ ವಿಷಯ ಮತ್ತು ಸಿಎಎ ಬಗ್ಗೆ ಭಾಷಣದಲ್ಲಿ ಪ್ರಸ್ತಾಪಿಸಿದ್ದು. ಮತದಾನ ಪ್ರಕ್ರಿಯಾ ಸುರಕ್ಷಿತ ಬನಾನೆ ಇವಿಎಂ ಅಪನಾನೆ ಕಾ ಫೈಸಲ ಕಿಯಾ ಗಯಾ ಥಾ ಪಿಛ್ಲೆ ಕೈ ದಶಕೋ ಮೇ ಇವಿಎಂ ಮೇ ಸುಪ್ರೀಂ ಕೋರ್ಟ್ ಸೆ ಲೇಕರ್ ಜನತಾ ಕಿ ಅದಾಲತ್ ತೋ ಖಾರ್ ಕಸೋಟಿ ಕೋ ಪಾರ್ ಕಿಯಾ ಹೈ. ಸಿಎ ಕಾನೂನ್ ಕೆ ತಹತ್ ಶರಣಾರ್ಥಿಯೋ ಕೋ ನಾಗರಿಕತಾ ದೇನಾ ಶುರು ಕರ್ ದಿಯಾ ಹೈ. ಇಸ್ಸೆ ಬಟುವಾರೆ ಸೆ ಪಂಡಿತ್ ಪೀಡಿತ್ ಅನೇಕ ಪರಿವಾರೋ ಕೆ ಲಿಯೆ ಸನ್ಮಾನ್ ಕಾ ಜೀವನ ಜೀನಾ ತಯ ಹುವಾ ಹೈ. ಹಾಲ್ ಹಿ ಮೇ ಕುಛ್ ಪರೀಕ್ಷಾ ಮೇ ಹುಯಿ ಪೇಪರ್ ಲೀಕ್ ಕಿ ಘಟನಾವೋ ಕಿ ನಿಷ್ಪಕ್ಷ ಜಾಂಚ್ ಔರ್ ದೋಷಿಯೋ ಕೋ ಕಡೀ ಸೆ ಕಡೀ ಸಜಾ ದಿಲ್ವಾನೆ ಕೆ ಲಿಯೆ ಮೇರಿ ಸರ್ಕಾರ ಪ್ರತಿಬದ್ಧ. ಹಮಾರೆ ಪಹಲಿ ಭೀ ಇಸ್ಸೆ ಪಹಲಿ ಭೀ ಹಮನೆ ದೇಖಾ ಹೈ ಕಿ ಕೋಯಿ ರಾಜ್ಯೋ ಮೇ ಪೇಪರ್ ಲೀಕ್ ಕಿ ಘಟನಾಯೆ ಹೋತಿ ರಹಿ ಹೈ. ಇಸ್ ಪರ್ ದಲೀಯ ರಾಜನೀತಿ ಸೆ ಉಪರ್ ಉಠಕರ್ ದಲೀಯ ರಾಜನೀತಿ ಸೆ ಉಪರ್ ಉಠಕರ್ ದೇಶವ್ಯಾಪಿ ಠೋಸ್ ಉಪಾಯ ಕರ್ನೆ ಕಿ ಜರೂರತ್ ಹೈ. ಇನ್ನು ಇದೇ ಸಂಸತ್ನಲ್ಲಿ ಅಧಿಕೃತವಾಗಿ ಇವತ್ತು ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಅಂತ ಸ್ಪೀಕರ್ ಘೋಷಿಸಿದ್ರು. ಆಮೇಲೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ವಿಪಕ್ಷಗಳ ಅನೇಕ ಮಹಿಳಾ ಸಂಸದರನ್ನು ಕರೆಸಿ ಮಾತುಕತೆ ನಡೆಸಿದ್ರು ಸ್ಪೀಕರ್ ಓಂ ಬಿರ್ಲಾ. ಇನ್ನೊಂದು ಕಡೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸಿಬಿಐ ಬಂಧಿಸಿರುವುದನ್ನು ವಿರೋಧಿಸಿ ಎಎಪಿ ಸಂಸದರು ಸಂಸತ್ತಿನ ಹೊರಗೆ ಪ್ರತಿಭಟನೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕರ್ನಾಟಕದಲ್ಲಿ ಮಳೆಯ ಅಬ್ಬರ ಈಗ ಬಹಳ ಜೋರಾಗ್ತಾ ಇದೆ. ಕರಾವಳಿ ಮತ್ತು ಮಲೆನಾಡಿನಲ್ಲಂತೂ ವರುಣಾರ್ಭಟಕ್ಕೆ ಬಲಿಯೂ ಕೂಡ ಆಗ್ತಾ ಇರುವಂಥದ್ದು. ದೇವರಿಗೂ ಜನ ದಿಗ್ಬಂಧನ ಎದುರಾಗಿದೆ, ಸಾವು ನೋವು ಸಂಭವಿಸ್ತಾ ಇದೆ. ಹಲವು ಕಡೆಗಳಲ್ಲಿ ಈಗ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ರಾಜ್ಯದಲ್ಲಿ ಮಳೆಯ ಆರ್ಭಟ ಯಾವ ಸ್ವರೂಪದಲ್ಲಿತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವರದಿಯನ್ನು ನಿಮಗೆ ತೋರಿಸ್ತೀನಿ. ಭಾರೀ ಗಾಳಿ ಮಳೆಯಿಂದ ಮಂಗಳೂರಲ್ಲಿ ನೂರಾರು ವಿದ್ಯುತ್ ಕಂಬಗಳು ನೆಲಕಚ್ಚಿವೆ. ತುಂಡಾಗಿ ಬಿದ್ದಿದ್ದ ವಿದ್ಯುತ್ ತಂತಿ ಸ್ಪರ್ಶಿಸಿ ಇಬ್ಬರು ಆಟೋ ಚಾಲಕರು ಮೃತಪಟ್ಟಿದ್ದಾರೆ. ಮಂಗಳೂರಿನ ರೊಸಾರಿಯೋ ಶಾಲೆಯ ಬಳಿ ಈ ಘಟನೆ ನಡೆದಿದ್ದು ರಾಜು ಹಾಗೂ ದೇವರಾಜು ಸಾವನ್ನಪ್ಪಿದ್ದಾರೆ. ಇನ್ನೊಂದು ಕಡೆ ಬೆಳ್ತಂಗಡಿ ತಾಲೂಕಿನ ಶಿವಾಜೆ ಗ್ರಾಮದ ಬರ್ಗುಲ ನಿವಾಸಿ 20 ವರ್ಷದ ಪ್ರತೀಕ್ಷಾ ಶೆಟ್ಟಿ ಅನ್ನೋರು ಮಳೆ ನೀರಲ್ಲಿ ಬಿದ್ದಿದ್ದ ವಿದ್ಯುತ್ ತಂತಿಗೆ ಬಲಿಯಾಗಿದ್ದಾರೆ. ಎರಡು ಬಾಡಿ ಡೆತ್ತಾಗಿ ಬಿದ್ದುಂಟು ತಾವು ಬಣ್ಣಿಂದೇಳಿ. ಹಾಗೆ ನಾವು ಈ ಕಡೆ ಬರುವಾಗ ಒಂದು ರಾಜು ಎಲ್ಲವರದ್ದು ರಿಕ್ಷಾದ ಪಕ್ಕದಲ್ಲಿ ಬಿದ್ದಿದ್ದಾರೆ. ಅವರ ಮೇಲೆ ನಮ್ಮ ಮೆಸ್ಕಾಂದು ತಂತಿ ಇತ್ತು. ಅವರನ್ನು ಉಳಿಸಲಿಕ್ಕೆ ಬಂದವರು ಮತ್ತೊಂದು ಕಡೆ ಬಿದ್ದಿದ್ದಾರೆ. ಅವರಲ್ಲಿ ಮೇಲೆ ಗೋಣಿ ಚೀಲ ಇತ್ತು. ಇದು ತಂತಿ ಕಂಬದ ಕೇಬಲ್ ಬಿದ್ದು ಈ ಥರ ಇದಾಗಿದೆ. ಮಂಗಳೂರಿನಲ್ಲಿ ಗೋಡೆ ಕುಸಿದು ನಾಲ್ವರು ಸಾವನ್ನಪ್ಪಿದ್ದ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ. ಪುತ್ತೂರಿನ ಬನ್ನೂರು ಸಮೀಪದ ಜೈನರ ಗುರಿಯಲ್ಲಿ ಮಲಗಿದ್ದ ಮಕ್ಕಳ ಮೇಲೆ ಗೋಡೆ ಕುಸಿದಿದ್ದು ತಕ್ಷಣವೇ ತಂದೆ ಮಜೀದ್ ಇಬ್ಬರು ಮಕ್ಕಳನ್ನ ಮಣ್ಣಿನ ಅಡಿಯಿಂದ ಹೊರತೆಗೆದಿದ್ದಾರೆ. ಕಾಸರಗೋಡು ಜಿಲ್ಲೆಯ ಪಳ್ಳಂಜಿ ಪಾಂಡ್ಯ ರಸ್ತೆಯಲ್ಲಿ ಭೀಕರ ಮಳೆ ಆಗ್ತಿದೆ. ಉಕ್ಕಿ ಹರಿಯುವ ನದಿಗೆ ತಡೆಗೋಡೆ ಇಲ್ಲದ ಸೇತುವೆಯಿಂದ ಕಾರು ಉರುಳಿ ಬಿದ್ದಿದೆ. ತುಂಬಿ ಹರಿಯುತ್ತಿದ್ದ ಹೊಳೆಯಲ್ಲಿ ಕಾರಿನಲ್ಲಿದ್ದವರು ಮರ ಹಿಡಿದುಕೊಂಡು ನಿಂತಿದ್ರು. ಬಳಿಕ ರಶೀದ್ ಹಾಗೂ ತಸ್ರೀಫ್ ಎಂಬುವವರನ್ನ ಸ್ಥಳೀಯರು ರಕ್ಷಿಸಿದ್ರು. ಕಾ
ಕಾಸರಗೋಡು ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಮಧೂರು ಮದನಂತೇಶ್ವರ ದೇಗುಲ ಜಲಾವೃತವಾಗಿದೆ. ಮಳೆಗೆ ದೇವಸ್ಥಾನದ ಪ್ರಾಂಗಣಕ್ಕೆ ನೀರು ನುಗ್ಗಿದ್ದು ನೀರಿನಲ್ಲೇ ತೆರಳಿದ ಅರ್ಚಕರು ಪೂಜೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಸಿಂಗಾಣಿ ಎಂಬಲ್ಲಿ ಭೂಕುಸಿತ ಉಂಟಾಗಿದೆ. ಭೂಕುಸಿತದಿಂದಾಗಿ ಅನೇಕ ಮನೆಗಳು ಅಪಾಯದಂಚಿನಲ್ಲಿವೆ. ಸ್ಥಳಕ್ಕೆ ಮಾಜಿ ಶಾಸಕ ಸಂಜೀವ ಮಟ್ಟಂದೂರು ಭೇಟಿ ನೀಡಿ ಕ್ರಮ ಕೈಗೊಳ್ಳುವಂತೆ ನಗರಸಭಾ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಲ್ಲಿ ಮಳೆ ಗಾಳಿಗೆ ಬಿದ್ದ ವಿದ್ಯುತ್ ತಂತಿ ತುಳಿದು ಬಾಲಕ ಗಂಭೀರ ಗಾಯಗೊಂಡಿದ್ದಾನೆ. ಎರಡನೇ ತರಗತಿ ವಿದ್ಯಾರ್ಥಿ ಕ್ರಿಶ್ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೊಡಗಿನ ಕೊಯ್ನಾಡು ಗ್ರಾಮದಲ್ಲಿ ಶಾಲೆಯ ಕೊಠಡಿ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಗುಡ್ಡ ಕುಸಿತದಿಂದ ಶಾಲಾ ಕೊಠಡಿಯ ಗೋಡೆ ಕಿಟಕಿ ಜಖಂ ಆಗಿವೆ. ಮಡಿಕೇರಿ ನಗರದ ತ್ಯಾಗರಾಜ ಕಾಲೋನಿಯ ಮನೆಗಳಿಗೆ ಕಟ್ಟಿದ್ದ ತಡೆಗೋಡೆ ಕುಸಿದಿದ್ದು ಮನೆಗಳಿಗೆ ಹಾನಿಯಾಗಿದೆ. ಉಡುಪಿ ಜಿಲ್ಲೆಯಲ್ಲೂ ವರುಣನ ಆರ್ಭಟ ಜೋರಾಗಿದ್ದು ಶ್ರೀಕೃಷ್ಣ ಮಠದ ಪಾರ್ಕಿಂಗ್ ಪ್ರದೇಶದಲ್ಲಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಯಿತು. ಭಾರಿ ಮಳೆಗೆ ಶಿವಮೊಗ್ಗ ಜಿಲ್ಲೆಯ ಸಾಗರದ 29ನೇ ವಾರ್ಡ್ನ ಉರ್ದು ಶಾಲೆ ಸೋರುತ್ತಿದ್ದು ಮಕ್ಕಳು ಪರದಾಡುವಂತಾಗಿದೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಪೋಷಕರು ಹಿಡಿಶಾಪ ಹಾಕ್ತಿದ್ದಾರೆ. ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ಮಳೆಯಿಂದಾಗಿ ಹೆಬ್ಬಾಳೆ ಸೇತುವೆ ಮುಳುಗಡೆ ಹಂತಕ್ಕೆ ತಲುಪಿದೆ. ಕಳಸಾ ಹೊರನಾಡು ದೇಗುಲದ ಮಾರ್ಗವೂ ಬಂದ್ ಆಗುವ ಸಾಧ್ಯತೆ ಇದೆ. ಮಳೆಯ ತೀವ್ರತೆಗೆ ಉತ್ತರ ಕನ್ನಡದ ಹೊನ್ನಾವರ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದಿದ್ದು ಹೊನ್ನಾವರ ಬೆಂಗಳೂರು ನಡುವಿನ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲೂ ಮಳೆ ಜೋರಾಗ್ತಿದ್ದು ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಜೀವಕಳೆ ಬಂದಿದೆ. ಹಾಲ್ನೊರೆಯಂತೆ ಮಳೆ ನೀರು ಧುಮ್ಮಿಕ್ಕುತ್ತಿದ್ದು ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ನಾಳೆಯೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮುಂದಿನ 24 ಗಂಟೆಗೆ ಅನ್ವಯವಾಗುವಂತೆ ದಕ್ಷಿಣ ಕನ್ನಡಕ್ಕೆ ರೆಡ್ ಅಲರ್ಟ್, ಉಡುಪಿ ಮತ್ತು ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಮುಂದುವರಿಸಲಾಗಿದೆ. ಹಾಸನ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಕರಾವಳಿಯಲ್ಲಿ 45-55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ. ಹೀಗಾಗಿ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರಿಕೆಗೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಈಗ ಒಂಟಿಯಾಗಿದ್ದಾರೆ. ಜೊತೆಗೆ ಅಲ್ಲಿ ಈಗ ಏನು ಹೊರಗಡೆ ಇದ್ದಾಗ ಏನು ಸುತ್ತಮುತ್ತಲು ಸದಾ ಜನ ಜಂಗಳಿ ಓಡಾಡ್ತಾ ಇತ್ತಲ್ಲ, ಈಗ ಯಾರೂ ಕೂಡ ಇಲ್ಲ. ಹೀಗಾಗಿ ದರ್ಶನ್ ಕೂಡ ಯಾರ ಜೊತೆಗೂ ಅಲ್ಲೂ ಕೂಡ ಮಾತನಾಡ್ತಾನೂ ಇಲ್ಲ ಅಂತೆ, ಸೈಲೆಂಟ್ ಆಗಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಪೊಲೀಸರು ಪ್ರಕರಣವನ್ನು ಮತ್ತಷ್ಟು ತನಿಖೆಯನ್ನು ಮುಂದುವರಿಸಿದ್ದಾರೆ, ರಹಸ್ಯವನ್ನು ಬಗೆಯೋದಕ್ಕೆ ಮುಂದಾಗಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಪ್ರೇಯಸಿ ಮುಂದೆ ಪ್ರತಾಪ ತೋರಿದ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಪಶ್ಚಾತ್ತಾಪ ಪಡ್ತಿದ್ದಾರೆ. ಜೈಲು ಸೇರಿದ ಬಳಿಕ ಯಾರನ್ನು ಭೇಟಿಯಾಗದೆ ಫುಲ್ ಸೈಲೆಂಟ್ ಆಗಿದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ಶಿಕ್ಷೆ ನನಗೆ, ಕೆಲವರ ಪರಿಚಯವೇ ನನಗೆ ಮುಳ್ಳಾಯಿತು ಅಂತ ವಿಲವಿಲ ಒದ್ದಾಡ್ತಿದ್ದಾರೆ ಡಿ ಗ್ಯಾಂಗ್ನ ಬಾಸ್. ಜೈಲಿನಲ್ಲಿ ಪೇಪರ್ ಓದ್ತಿಲ್ಲ, ನ್ಯೂಸ್ ಚಾನೆಲ್ನೂ ನೋಡ್ತಿಲ್ಲ, ಹಿಂದಿ ಸಿನಿಮಾ ಸ್ಪೋರ್ಟ್ಸ್ ಚಾನೆಲ್ ನೋಡ್ತಾ ಕಾಲ ಕಳೀತಿದ್ದಾರೆ ದರ್ಶನ್. ಬೆಳಗಿನ ತಿಂಡಿ ವಿಚಾರಕ್ಕೆ ದರ್ಶನ್ ಗಲಾಟೆ ಮಾಡಿದ್ರು ಅನ್ನೋ ವಿಚಾರ ಹೊರಬಿದ್ದಿತ್ತು. ಇದಕ್ಕೆ ಜೈಲಾಧಿಕಾರಿಗಳೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೈಲು ಸಿಬ್ಬಂದಿ ಕೊಟ್ಟಿದ್ದನ್ನ ದರ್ಶನ್ ತಿನ್ನುತ್ತಿದ್ದಾರೆ. ಬಿಸಿ ನೀರು, ಮಜ್ಜಿಗೆ ಮಾತ್ರ ಹೆಚ್ಚಿಗೆ ಕೇಳಿದ್ರು, ಯಾವುದೇ ಕಿರಿಕ್ ಗಲಾಟೆ ಮಾಡಿಲ್ಲ ಅಂತೇಳಿದ್ದಾರೆ. ದರ್ಶನ್ ನೋಡಲು ಬಂದ ವಿಶೇಷ ಚೇತನ ಅಭಿಮಾನಿ ಕಂಬಿ ಹಿಂದಿರೋ ದರ್ಶನ್ ಭೇಟಿಗೆ ವಿಶೇಷ ಚೇತನ ಯುವತಿ ಜೈಲಿನ ಬಳಿ ಆಗಮಿಸಿದ್ರು. ಜಾಲಹಳ್ಳಿ ನಿವಾಸಿ ಸೌಮ್ಯ ಹೆತ್ತವರೊಂದಿಗೆ ಬಂದಿದ್ರು. ಇದೇ ಯುವತಿಯ ಪೋಷಣೆಗೆ ದರ್ಶನ್ ಆಟೋ ಕೊಡಿಸಿದ್ರಂತೆ. ಹೀಗಾಗಿ ದರ್ಶನ್ ನೋಡಲೇಬೇಕು ಅಂತ ಹಠ ಹಿಡಿದಿದ್ಲು ಸೌಮ್ಯ. ಆದ್ರೆ ದರ್ಶನ್ ಭೇಟಿಗೆ ಜೈಲು ಅಧಿಕಾರಿಗಳು ಅವಕಾಶವನ್ನ ನೀಡ್ತಿಲ್ಲ. ದರ್ಶನ್ ಯಾವಾಗಾದ್ರೂ ಭೇಟಿ ಮಾಡಿದ್ರಾ? ಯಾವಾಗಮ್ಮ? ಈಗ ಆಟೋ ಯಾರು ಕೊಟ್ಟಿದ್ದಾರ ನಿಮ್ಗೆ? ಆಟೋ ಅವರೇನೆ ಕೊಡ್ಸಿದಾರ? ಮಾತಾಡಿ ಊಟ ತಿಂಡಿ ಕಟ್ಟಿ ಕಳ್ಸೋದವ್ರು.
ಚೆನ್ನಾಗಿ ನೋಡ್ಕೊಳ್ರಿ, ಏನಾರ ಬೇಕಾದ್ರೆ ಕೇಳ್ರಿ ಕೊಡ್ತೀನಿ. ಸ್ವಾಮಿ ಚೆನ್ನಾಗಿ ನೋಡ್ಕೊಳ್ರಿ, ಅವಳು ಏನಾರ ಕೇಳ್ರಿ ಕರ್ಕೊಂಬರಿ ನಮ್ಮ ಮನೆಗೆ. ನೀವು ಯಾವಾಗಾರ ಬರ್ರಿ, ನಮ್ಮ ಮನೆಗೆ ನಾವಿಲ್ಲ ಅಂತ ಹೇಳ್ತಾರೆ. ಸ್ವಾಮಿ ಮೆಸೇಜ್ಗಾಗಿ ಖಾಕಿ ಇನ್ಸ್ಟಾ ಮೊರೆ. ಪೊಲೀಸರು ಪ್ರಕರಣದ ಸಂಬಂಧ ಈವರೆಗೆ 160 ಹೆಚ್ಚು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. ಮತ್ತಷ್ಟು ಸಾಕ್ಷ್ಯಗಳ ಕಲೆ ಹಾಕಲು ಆರೋಪಿಗಳ ಮೊಬೈಲ್ಗಳನ್ನು ಪರಿಶೀಲಿಸುತ್ತಿದ್ದಾರೆ. ಪವಿತ್ರಗೌಡಗೆ ಇನ್ಸ್ಟಾಗ್ರಾಂ ಮೂಲಕ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದ. ಹೀಗಾಗಿ ಯಾವ ಅಕೌಂಟ್ನಿಂದ ಮೆಸೇಜ್ ಮಾಡಿದ್ದ ಹಾಗೂ ಯಾವ ರೀತಿ ಮೆಸೇಜ್ ಮಾಡಿದ್ದ ಅನ್ನೋದನ್ನು ಕಲೆ ಹಾಕಲು ಮುಂದಾಗಿದ್ದಾರೆ. ಆದರೆ ಸ್ವಾಮಿ ಮೊಬೈಲ್ ನಾಶ ಮಾಡಲಾಗಿದೆ. ಹೀಗಾಗಿ ಇನ್ಸ್ಟಾಗ್ರಾಂ ಸಂಸ್ಥೆಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ ಪೊಲೀಸರು. ಕೊಲೆ ಕೇಸಿಂದ ಎಸ್ಕೇಪ್ ಆಗೋದಕ್ಕೆ ದರ್ಶನ್ ಮನೆಯಲ್ಲಿಟ್ಟಿದ್ದ 70 ಲಕ್ಷ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಇದೇ ಹಣದ ವಿಚಾರವಾಗಿ ಐಟಿ ಇಲಾಖೆಗೆ ಪೊಲೀಸರು ಪತ್ರ ಬರೆದಿದ್ದಾರೆ. ದೊಡ್ಡ ಮೊತ್ತದ ಹಣದ ಮೂಲದ ಬಗ್ಗೆ ತನಿಖೆ ನಡೆಸುವಂತೆ ಮನವಿ ಮಾಡಿದ್ದಾರೆ. ಗಿರಿನಗರ ಮನೆಯಲ್ಲೇ ಹಣ ಹಂಚಿದ ಪ್ರದೂಷ್. ಡಿ ಗ್ಯಾಂಗ್ ಜೈಲಿಗೆ ಹೋದ್ರೂ ಇತ್ತ ಪೊಲೀಸರು ಪ್ರಕರಣದ ರಹಸ್ಯವನ್ನ ಕೆದಕ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಆರೋಪಿಗಳು ಪ್ರದೂಷ್ ಮನೆಗೆ ಹೋಗಿದ್ರು ಅನ್ನೋದು ಗೊತ್ತಾಗಿದೆ. ಗಿರಿನಗರ ಮನೆಗೆ ಕರೆದೊಯ್ದಿದ್ದ ಪ್ರದೂಷ್ ದರ್ಶನ್ ಕೊಟ್ಟಿದ್ದ ಹಣವನ್ನ ತಲಾ 5 ಲಕ್ಷ ಹಂಚಿದಂತೆ. ಪ್ರದೂಷ್ ನಿವಾಸದ ಸಿಸಿಟಿವಿಯಲ್ಲೇ ದೃಶ್ಯಗಳು ಸೆರೆಯಾಗಿದ್ದು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ರೇಣುಕಾಸ್ವಾಮಿ ಮನೆಗೆ ದಾವಣಗೆರೆಯ ಮುಸ್ಟೂರು ರುದ್ರಮುನಿ ಶಿವಾಚಾರ್ಯ ಭೇಟಿ ನೀಡಿದ್ರು. ರೇಣುಕಾಸ್ವಾಮಿ ಪತ್ನಿ ಹಾಗೂ ಪೋಷಕರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ರು. ದರ್ಶನ್ ಅಭಿನಯದ ಲಾಲಿ ಹಾಡು, ಇಂದ್ರ, ವಿರಾಟ್ ಚಿತ್ರದ ನಿರ್ದೇಶಕ ವಾಸು ಕೇಸ್ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ದರ್ಶನ್ ಯಾರನ್ನೂ ಏಕವಚನದಲ್ಲಿ ಮಾತನಾಡಿಸಲ್ಲ, ಜೊತೆಗಿದ್ದವರ ತಪ್ಪಿನಿಂದ ಜೈಲು ಸೇರಿದ್ದಾರೆ ಎಂದಿದ್ದಾರೆ. ಯಾರ ಜೊತೆನೂ ಯಾರು ಕೆಡ್ದಾಗ ಮಾತಾಡೋದಾಗ್ಲಿ, ಇನ್ನೊಬ್ರಿಗೆ ಏಕವಚನದಲ್ಲಿ ಮಾತಾಡೋದಾಗ್ಲಿ, ಆ ಥರ ಯಾವತ್ತೂ ನಾವು ನೋಡೇ ಇಲ್ಲ ಅವ್ರನ್ನ. ಹೇಳಕ್ಕೆ ಬಂದಾಗ ಅವರೆಲ್ಲ ಸೇರ್ಕೊಂಡು ಮಾಡಿದಾರ ಏನು ಅನ್ನೋದು ಎಲ್ಲ ಪೊಲೀಸ್ನವ್ರ ತೀರ್ಮಾನ ಆಗಿ ಅವ್ರ ಇನ್ವೆಸ್ಟಿಗೇಷನ್ ಆಗಿ ಮುಂದೆ ಹೋದಾಗಲೇ ಇದ್ರ ಬಗ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗೋದು. ಸೊ ಆ ಥರ ಒಂದು ಒಳ್ಳೆ ರಿಸಲ್ಟ್ ಸಿಗಬೇಕು ಅಂತ ನಾವು ನಿಜ ದೇವರಲ್ಲಿ ಕೇಳ್ಕೊಂಡಿದ್ದೆ. ಇದೆಲ್ಲದರ ಮಧ್ಯೆ ಮರ್ಡರ್ ರೇಣುಕಾಸ್ವಾಮಿ ಹೆಸರಿನಲ್ಲಿ ವಿಕಿಪೀಡಿಯಾ ಪೇಜ್ ಓಪನ್ ಆಗಿದೆ. ದರ್ಶನ್ ಪಾರ್ಟ್ನರ್ ಪವಿತ್ರ ಅವರಿಗೆ ಮೆಸೇಜ್ ಮಾಡಿದ್ದಕ್ಕೆ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ ಅಂತ ಉಲ್ಲೇಖ ಮಾಡಲಾಗಿದೆ. ಒಟ್ಟಾರೆ ಡಿ ಗ್ಯಾಂಗ್ ಜೈಲು ಸೇರಿದ್ರೂ ಪೊಲೀಸರು ಮಾತ್ರ ಪ್ರಕರಣದ ತನಿಖೆಯನ್ನ ಮುಂದುವರೆಸಿದ್ದಾರೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ಯಾವ ರಹಸ್ಯಗಳು ಹೊರಬರುತ್ತವೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.